ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ನಾನು ನಮ್ಮ ಮುಖದಲ್ಲಿರೋ ಹೇರ್ಸ್ನ ಅಂದರೆ ಕೂದಲನ್ನ ಹೇಗೆ ನಾವು ಮನೆಯಲ್ಲೇ ತೆಗಿಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮುಖದಲ್ಲಿ ಮಾತ್ರ ಅಲ್ಲ, ನಮ್ಮ ಐಬ್ರೋಸ್ನ ಹೇಗೆ ಶೇಪ್ ಮಾಡ್ಬೋದು, ಅಪ್ಪರ್ ಲಿಪ್ಸ್ ಹೇರ್ನ ಹೇಗೆ ರಿಮೂವ್ ಮಾಡ್ಬೋದು, ಮತ್ತು ಫೇಷಿಯಲ್ ಹೇರ್ನ ಹೇಗೆ ಮನೆಯಲ್ಲೇ ರಿಮೂವ್ ಮಾಡು ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂಡರ್ಆರ್ಮ್ಸ್ನ ಹೇಗೆ ರಿಮೂವ್ ಮಾಡೋದು, ಆಮೇಲೆ ಬಿಕಿನಿ ಏರಿಯಾನ ಹೇಗೆ ಈ ಡಿವೈಸ್ನ ಇಟ್ಟು ರಿಮೂವ್ ಮಾಡೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಡಿವೈಸ್ ಅಂದರೆ ಇದು. ಸೊ ಇದು ಬಂದು ಯಾವುದೇ ರೀತಿಯ ನನಗೆ ಸ್ಪಾನ್ಸರ್ಶಿಪ್ ಮಾಡಿಲ್ಲ, ಬಟ್ ನಾನಾಗಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಬ್ರ್ಯಾಂಡ್ ಬಂದು ಬಿಪಿ ಬ್ಲೋನ್ಸನ್ ಪ್ರೊಫೆಷನಲ್. ಇದು ಪ್ರೊಫೆಷನಲಿಸ್ಟ್ ಯೂಸ್ ಮಾಡೋವಂಥದ್ದು, ಅಂದರೆ ಬ್ಯೂಟಿ ಪಾರ್ಲರಲ್ಲೆಲ್ಲ ಇದನ್ನು ಈಸಿ ವೇಯಲ್ಲಿ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಟ್ರಿಮ್ಮರ್ ಬಂದು ಎಲ್ಲ ರೀತಿ ನಿಮ್ಮ ಮುಖದಲ್ಲಿರೋ ಕೂದಲುಗಳು ಮತ್ತು ಅಂಡರ್ ಆರ್ಮ್ಸ್ ಕೂದಲು, ಬಿಕಿನಿ ಏರಿಯಾದಲ್ಲಿರೋದನ್ನು ಮತ್ತು ಕಾಲು ಕೈ ಎಲ್ಲಿರೋದನ್ನ ಬೇಕಾದರೂ ನೀವು ರಿಮೂವ್ ಮಾಡ್ಬೋದು. ಸೊ ಅದ್ರ ಡೆಮೋನೇ ನಾನು ಇವತ್ತು ತೋರಿಸ್ತಾ ಇರೋದು. ಬನ್ನಿ, ಅದನ್ನೇ ಅದರಲ್ಲಿರೋ ಪ್ರಾಡಕ್ಟ್ಸ್ನ ಯಾವುದ್ಯಾವುದಕ್ಕೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಸೊ ಇದು ವೀಕ್ ಅಂಡ್ ಜೆಂಟಲ್ ನಿಮಗೆ. ಸೊ ನಿಮಗೆ ಯಾವುದಾದ್ರೂ ಫಂಕ್ಷನ್ ಅಥವಾ ಅರ್ಜೆಂಟಾಗಿ ನೀವು ಏನಾದರೂ ಪಾರ್ಟಿಗೆ ಹೋಗಬೇಕಂದ್ರೆ ಇದು ನೀವು ಒಂದು 10 ನಿಮಿಷದಲ್ಲೇ ಬೇಗ ಮುಗಿಸ್ಕೊಳ್ಳೋ ಅಂತ ಒಂದು, ಮನೆಯಲ್ಲೇ 10 ನಿಮಿಷದಲ್ಲಿ ಮುಗಿಸ್ಕೊಳ್ಳೋ ಅಂತ ಒಂದು ಈಸಿ ವೇಯಲ್ಲಿ ಹೇರ್ ರಿಮೂವ್ ಮಾಡೋ ಅಂತ ಟ್ರಿಮ್ಮರ್. ಇದರೊಳಗಿರೋ ಪ್ರಾಡಕ್ಟ್ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ. ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಪ್ರಾಡಕ್ಟ್ ಈ ರೀತಿ ಇರುತ್ತೆ. ಇದರಲ್ಲಿ ಬಂದು ನಿಮಗೆ ಮೇಲ್ಗಡೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ, ಕೆಳಗಡೆ ಒಂದು ಅಟ್ಯಾಚ್ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಇರೋ ಅಟ್ಯಾಚ್ ಯಾಕೆ ಅಂದರೆ ನಿಮಗೆ ಬ್ಯಾಟ್ರಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಇದು ಯಾಕಂದರೆ ನಿಮಗೆ ಬ್ಯಾಟ್ರಿಯಲ್ಲೇ ರನ್ ಆಗುವಂಥದ್ದು. ಸೊ ಅದನ್ನು ಬ್ಯಾಟ್ರಿ ನಾವು ರೀಪ್ಲೇಸ್ ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಇರೋದನ್ನು ನಾವು ಹೀಗೆ ಒಂದು ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಶೆಲ್ನ ಹಾಕಿಬಿಟ್ಟು ಮತ್ತು ಅದೇ ರೀತಿಯಲ್ಲಿ ನೀವು ಇದನ್ನು ರಿಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಹೀಗೆ ಮಾಡಿದ್ರೆ ಟೈಟ್ ಆಗುತ್ತೆ. ಸೊ ಇಲ್ಲಿ 3 ರೀತಿಯ ಹ್ಯಾರೋ ಮಾರ್ಕ್ ಕೊಟ್ಟಿದ್ದಾರೆ. ಒಂದು ಹ್ಯಾರೋ ಮಾರ್ಕ್ ಇರುತ್ತೆ, ಇನ್ನೊಂದು 0 ಇರುತ್ತೆ, ಇನ್ನೊಂದು 1 ಅಂತ ಹಾಕಿರ್ತಾರೆ. ಸೊ ಈ 1 ಅನ್ನೋದು ಬಂದು ನಿಮಗೆ ಆನ್ ಮಾಡೋದಕ್ಕೆ, ಈ 0 ಬಂದು ಆಫ್ ಮಾಡೋದಕ್ಕೆ, ಈ ಕಡೆ ಇರೋ ಒಂದು ಹ್ಯಾರೋ ಮಾರ್ಕ್ ಬಂದು ನೀವು ಓಪನ್ ಮಾಡೋದಕ್ಕೆ. ಸೊ ಇದು 3 ರೀತಿ ಈ ಕೆಳಗಡೆ ಇರೋ ಅಟ್ಯಾಚ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಿ ಸೌಂಡ್ ಬರ್ತಾ ಇದೆಯಾ, ಆಫ್. ಜಸ್ಟ್ ಇದು ಹೀಗೆ ಟ್ವಿಸ್ಟ್ ಮಾಡಿದ್ರೆ ಆನ್ ಆಗುತ್ತೆ, ಹೀಗೆ ಟ್ವಿಸ್ಟ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇದು ಕೆಳಗಡೆ ಇರೋ ಅಟ್ಯಾಚ್ಮೆಂಟ್. ಮೇಲ್ಗಡೆ ಇರೋ ಅಟ್ಯಾಚ್ಮೆಂಟ್ ಏನು ಅಂದರೆ ನಿಮಗೆ ಬ್ಲೇಡ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಂಥ ಅಟ್ಯಾಚ್ಮೆಂಟ್. ಸೊ ಇದನ್ನು ಅಷ್ಟೇ, ಜಸ್ಟ್ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಓಪನ್ ಆಗುತ್ತೆ, ಇದೇ ರನ್ ಆಗುವಂಥ ಮೆಷನು. ಮತ್ತು ಹಾಗೆ ಹಾಕಿಬಿಟ್ಟು ಈ ಕ್ಲೋಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಬೇರೆ ಏನು ಮಾಡೋವಂಥದ್ದು ಬೇಡ ಅಷ್ಟೇ. ಸೊ ನಿಮಗೆ ಈಸಿ ವೇಯಲ್ಲಿ ಇದರಲ್ಲಿ ನೀವು ಐಬ್ರೋಸ್ನು ಪ್ಲಕ್ ಮಾಡ್ಕೋಬೋದು, ಆಮೇಲೆ ಈ ರೀತಿ ಸೈಡ್ ಹೇರ್ನು ನೀವು ಪ್ಲಕ್ ಮಾಡ್ಕೋಬೋದು, ಮತ್ತು ಅಪ್ಪರ್ ಲಿಪ್ಸ್ನು ನೀವು ಮಾಡ್ಕೋಬೋದು. ಸೊ ಇದರಲ್ಲಿ ಬಂದು ದೊಡ್ಡ ಸೈಜ್ ಇದೆ, ಅದನ್ನು ಬಂದು ನೀವು ಅಪ್ಪರ್ ಲಿಪ್ಸ್ಗೆ, ಆಮೇಲೆ ಸೈಡ್ ಹೇರ್ ರಿಮೂವ್ ಮಾಡೋದಕ್ಕೆ, ಈ ಕಡೆ ಎಲ್ಲ ಫೇಷಿಯಲ್ ಎಲ್ಲ ರೀತಿ ಹೇರ್ನ ರಿಮೂವ್ ಮಾಡೋದಕ್ಕೆ ಈ ದೊಡ್ಡ ಸೈಜ್ ಬ್ಲೇಡ್ನ ಯೂಸ್ ಮಾಡ್ಬೋದು. ಸೊ ಈ ಚಿಕ್ಕ ಸೈಜ್ ಬ್ಲೇಡ್ ಏನಕ್ಕಂದರೆ ಐಬ್ರೋನ ಟ್ರಿಮ್ ಮಾಡೋದಕ್ಕೆ. ಸೊ ಐಬ್ರೋ ನೀವು ಟ್ರಿಮ್ ಮಾಡ್ಕೋಬೇಕಂದ್ರೆ ಈ ಪುಟಾಣಿದಿದೆ ಚಿಕ್ಕದು ಸ್ಮಾಲ್, ಇದನ್ನು ನೀವು ಯೂಸ್ ಮಾಡಬೇಕು. ಸೊ ಇದರದ್ದು ಫಸ್ಟ್ 2 ರೀತಿ ಅಟ್ಯಾಚ್ಮೆಂಟ್ ಬ್ಲೇಡ್ ಕೊಟ್ಟಿದ್ದಾರೆ. ಒಂದು ಅಟ್ಯಾಚ್ಮೆಂಟ್ ಬ್ಲೇಡು ಈ ಥರ ಇರುತ್ತೆ. ಸೊ ಇದರಲ್ಲಿ ನೀವು ಫೇಷಿಯಲ್ ಹೇರ್ನ ಎಲ್ಲ ರೀತಿಯೂ ಕ್ಲಿಯರ್ ಮಾಡ್ತೀವಿ. ಯಾವ್ಯಾವ ಕಡೆ ನೀವು ಫೇಷಿಯಲ್ ಹೇರ್ನ ರಿಮೂವ್ ಮಾಡಬೇಕಂತ ಇಷ್ಟಪಡ್ತೀರೋ ಅದನ್ನು ದೊಡ್ಡ ಬ್ಲೇಡಲ್ಲಿ ಯೂಸ್ ಮಾಡ್ಕೋಬೋದು. ಐಬ್ರೋಸ್ ಟ್ರಿಮ್ ಮಾಡೋದಕ್ಕೆ ಚಿಕ್ಕ ಬ್ಲೇಡ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಫಸ್ಟ್ದು ಅಟ್ಯಾಚ್ಮೆಂಟ್. ಸೆಕೆಂಡ್ ಅಟ್ಯಾಚ್ಮೆಂಟ್ ಏನಂತ ನೋಡೋಣ. ಸೊ ಸೆಕೆಂಡ್ ಅಟ್ಯಾಚ್ಮೆಂಟ್ ಈ ರೀತಿ ಇರುತ್ತೆ. ಇದು ಏನಕ್ಕೆ ಯೂಸ್ ಮಾಡೋದಂದರೆ ಇದನ್ನ ಅಷ್ಟೇ ಜಸ್ಟ್ ಅದನ್ನು ಹಾಗೆ ರಿಮೂವ್ ಮಾಡಿಬಿಟ್ಟು ಇದನ್ನು ಹೀಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಜಸ್ಟ್ ಈಗ ಟೈಟ್ ಮಾಡಿದ್ರೆ ಸಾಕು, ಟೈಟ್ ಆಗುತ್ತೆ. ಆನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಂದರೆ ನಾವು ಅಂಡರ್ ಆರ್ಮ್ಸ್ ರಿಮೂವ್ ಮಾಡೋದಕ್ಕೆ, ಮತ್ತು ನಮ್ಮ ಹೇರ್ ಕೈಯಲ್ಲಿರೋ ಹೇರ್ಸ್ನು ರಿಮೂವ್ ಮಾಡ್ಕೋಬೋದು. ಲೆಗ್ಸ್ ಹೇರ್ಸ್ ಎಲ್ಲ ಥರ, ಕೈ ಕಾಲು ಬಿಕಿನಿ ಏರಿಯಾ ಎಲ್ಲದನ್ನು ಹೇರ್ನ ಇದರಲ್ಲಿ ನಾವು ರಿಮೂವ್ ಮಾಡ್ಕೋಬೋದು. ತುಂಬ ಶಾರ್ಪ್ ಆಗಿರುತ್ತೆ, ಇದರಲ್ಲಿ ಎಲ್ಲ ಬ್ಲೇಡ್ಗಳು ತುಂಬ ಶಾರ್ಪ್ ಆಗಿದೆ. ಸೊ ನೋಡ್ಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ನಾವು ಹ್ಯಾಂಡ್, ಲೆಗ್ಸ್, ಆಮೇಲೆ ಬಿಕಿನಿ ಏರಿಯಾನ ಕ್ಲಿಯರ್ ಮಾಡ್ಕೊಳ್ಳೋಂಥ ಬ್ಲೇಡ್ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಅಷ್ಟೇ, ನೀವು ಹೀಗೆ ಉಲ್ಟಾ ರೀತಿಯಲ್ಲಿಟ್ಟು ನೀವು ಅರೇಂಜ್ ಮಾಡಬೇಕು. ನೋಡಿ ಈ ರೀತಿ ಇರುತ್ತೆ ಬ್ಲೇಡು, ಇದನ್ನು ಈ ರೀತಿ ಇಟ್ಟು ಹೀಗೆ ಆನ್ ಮಾಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಕ್ಲಿಯರ್ ಮಾಡಿಕೊಡುತ್ತೆ. ಸೊ ಇದು ಸೆಕೆಂಡ್ ಅಟ್ಯಾಚ್ಮೆಂಟ್.
ಸೊ ಇದಕ್ಕೆ ಬಂದು ಕ್ಯಾಪ್ ಕೊಟ್ಟಿದ್ದಾರೆ. ಈ ಬ್ಲೇಡ್ ಮಾತ್ರ ಯೂಸ್ ಮಾಡೋಕ್ಕೆ ಭಯ ಆದರೆ ಇದನ್ನು ನೀವು ಅಟ್ಯಾಚ್ ಮಾಡಿಕೊಂಡು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಅಷ್ಟು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಹೇರ್ಸ್ ಹೋಗಲ್ಲ. ಇದು ರಿಮೂವ್ ಮಾಡಿ ಮಾಡ್ಕೊಂಡ್ರೆ ಹೇರ್ಸ್ ಹೋಗೋದು. ಬಟ್ ತುಂಬ ಭಯ ಇರೋರು ಇದನ್ನು ಅಟ್ಯಾಚ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಈ ರೀತಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ, ಶಾರ್ಟ್ ಬ್ಲೇಡ್ ಆಗಿರೋದ್ರಿಂದ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊ ಈ ಫಸ್ಟ್ ಅಟ್ಯಾಚ್ಮೆಂಟಲ್ಲಿ ಈ ರೀತಿ ಇರುತ್ತೆ. ಈ ಕ್ಯಾಪ್ನ ಹಾಕ್ಕೊಂಡು ನೀವು ಭಯ ನಿಮಗೆ ಮಾಡೋದಕ್ಕೆ ಫಸ್ಟ್ ಟೈಮ್ ನಿಮಗೆ ಭಯ ಆಗಿದ್ರೆ ಈ ರೀತಿ ಹಾಕ್ಕೊಂಡು ನೀವು ಎಲ್ಲ ರೀತಿ ಹೇರ್ಸ್ನ ರಿಮೂವ್ ಮಾಡ್ಕೋಬಹುದು. ಸೊ ಇದಕ್ಕೂ ಈ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇದು ಎರಡಕ್ಕೂ ಈ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ, ಎರಡಕ್ಕೂ ಕ್ಯಾಪ್ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಇಷ್ಟು ಬಂದು ಈ ಬ್ಲೇಡ್ ತುಂಬ ಶಾರ್ಪ್ ಇರೋದ್ರಿಂದ ಇದಕ್ಕೆ ಕ್ಲೋಸ್ ಮಾಡಿ ಇಡೋದಕ್ಕೆ ಇನ್ನೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ನೀವು ಕ್ಲೋಸ್ ಮಾಡಿ ಇಡ್ಬೋದು. ಆದ್ಮೇಲೆ ಈ ರೀತಿ ಬ್ರಷ್ ಇರುತ್ತೆ. ಈ ಬ್ರಷ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದರಲ್ಲಿರೋ ಹೇರ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೀವು ತೆಗೆದ್ಬಿಟ್ಟು ತೊಳೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಇದನ್ನು ಹೀಗೆ ಕ್ಲೀನ್ ಮಾಡಿಬಿಟ್ರೆ ಸಾಕು. ಹೀಗೆ ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇದರದ್ದು ಪ್ರಾಡಕ್ಟ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದನ್ನು ನಾನು ಪರ್ಪಲಲ್ಲಿ ಆಫರ್ ಬಿಟ್ಟಾಗ ತೊಗೊಂಡಿರೋದು ಇದು, ಬಟ್ ನಾನು ಕಮ್ಮಿಗೆ ತೊಗೊಂಡಿರೋದು. ಎಷ್ಟು ಆಯಿತು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಈ ರೀತಿ ಬಾಕ್ಸಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಬಂತು. ಇದರಲ್ಲಿ ಇಟ್ಟು ಪ್ರಾಡಕ್ಟ್ಸ್ನ ಕಳಿಸಿದ್ರು. ಸೊ ಈ ನಾನು ಮಾಡಿ ಆದಮೇಲೆ ಇದರೊಳಗೇ ಇಟ್ಟು ಹಾಗೆ ಸೆಕ್ಯೂರ್ ಮಾಡ್ಕೋಬೋದು. ಇಲ್ಲ ನಿಮಗೆ ಬೇರೆ ಬಾಕ್ಸಲ್ಲಿ ಹಾಕಿಟ್ರು ಆರಾಮಾಗಿ ಅದನ್ನು ನೀವು ಅದನ್ನು ಕ್ಲೋಸ್ ಮಾಡಿ ಇಟ್ಟರೆ ತುಂಬ ನೀಟಾಗಿ ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು. ಸೊ ಅರ್ಜೆಂಟ್ ಎಮರ್ಜೆನ್ಸಿಗೆ ಯೂಸ್ ಆಗೋಂಥ ಸೂಪರ್ ಕ್ವಾಲಿಟಿ ಟ್ರಿಮರ್ ಅಂತ ನಾನು ಹೇಳ್ತೀನಿ. ಇದು ಗರ್ಲ್ಸ್ಗಾಗಿ ಇರೋವಂಥ ಒಂದು ಟ್ರಿಮರ್. ಸೊ ಇದನ್ನು ಡೆಮೋ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಸೊ ಮನೇಲೇ ಕುತ್ಕೊಂಡು ಆರಾಮಾಗಿ ನಮಗೆ ಟೈಮ್ ಇದ್ದಾಗ ಈ ರೀತಿ ನಾವು ಟ್ರಿಮ್ ಮಾಡ್ಕೋಬೋದು. ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸೊ ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ಜಾಸ್ತಿ ಬಜೆಟಲ್ಲೇ ನಿಮಗೆ ಬರುತ್ತೆ. ಬಟ್ ಇದನ್ನು ನೀವು ಒಂದ್ಸರಿ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ, ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ 1-2 ಇಯರ್ಸ್ ಏನೂ ಆಗಲ್ಲ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಸೊ ಏನು ಅಂತಂದರೆ ಬ್ಯಾಟ್ರಿನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ. ಬ್ಲೇಡ್ ಅಂತೂ ತುಂಬ ಶಾರ್ಪ್ ಇದೆ. ನೀವು ವೀಕ್ಲಿ ಒನ್ಸ್ ಅಥವಾ 2 ವೀಕ್ಸ್ಗೆ ಒಂದ್ಸತಿ ಯೂಸ್ ಮಾಡಿದ್ರು ಒಂದು 2 ಇಯರ್ಸ್ ನೀಟಾಗಿ ಇಟ್ಕೋಬಹುದು. ಸೊ ಇಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ಲಿಂಕ್ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.